ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಇವತ್ತಿನ ಬ್ಲಾಗಲ್ಲಿ ನಾನು ಆಲ್ರೆಡಿ ತಂಬ್ಲೈನಲ್ಲಿ ಮೆನ್ಷನ್ ಮಾಡಿದ್ದೀನಿ ಮುಕ್ತಿನಾಗ ದೇವಸ್ಥಾನ ಅಂತ. ಸಟರ್ಡೇ ಈವ್ನಿಂಗ್ ಎಲ್ಲಾದರೂ ಹೋಗೋಣ ಅಂತ ನಾವು ದೇವಸ್ಥಾನ ಯಾವುದಕ್ಕೆ ಹೋಗೋದಂತ ಹುಡುಕ್ತಿದ್ದಾಗ ನಮಗೆ ಸಿಕ್ಕಿದ್ದು ನಿಯರ್ ಬೈ ಪ್ಲೇಸ್ ಅಂತಂದರೆ ಮುಕ್ತಿನಾಗ ದೇವಸ್ಥಾನ. ಈ ದೇವಸ್ಥಾನ ಇರೋದು ಕೆಂಗೇರಿ ಟು ಮೈಸೂರಿಗೆ ಹೋಗೋ ರೂಟಲ್ಲಿ ದೊಡ್ಡ ಹಾಲದ ಮರ, ಅಲ್ಲಿ ರಾಮೋಹಳ್ಳಿ ಅನ್ನೋ ಒಂದು ಪ್ಲೇಸಲ್ಲಿ ಈ ಟೆಂಪಲ್ ಇದೆ. ಸೊ ಸಂಡೇಸ್ ಎಲ್ಲೋದು ಕ್ರೌಡ್ ಇರುತ್ತೆ, ಸೊ ಬೆಟರ್ ಸಟರ್ಡೇ ಈವ್ನಿಂಗ್ ಹೋದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹೊರಟ್ವಿ. ಇದು ಮಾರ್ನಿಂಗ್ 7 ಟು ಈವ್ನಿಂಗ್ 7 ತನಕ ಓಪನ್ ಇರುತ್ತೆ ಈ ದೇವಸ್ಥಾನ. ತುಂಬ ಜನಕ್ಕೆ ನಾಗದೋಷ ಸರ್ಪದೋಷ ಇದ್ದರೆ ಎಲ್ಲರೂ ಜಾಸ್ತಿ ಕುಕ್ಕೆ ಸುಬ್ರಹ್ಮಣ್ಯ, ಘಾಟಿ ಸುಬ್ರಹ್ಮಣ್ಯ ಮತ್ತು ಕಾಳಹಸ್ತಿ ಈ ಥರದ ಪ್ಲೇಸ್ಗಳಿಗೆ ಹೋಗ್ತಾರೆ. ಏನಾದ್ರು ಬೆಂಗಳೂರಲ್ಲೇ ಇದ್ದು ಮಾಡಿಸ್ಕೋಬೇಕು ಅನ್ನೋರು ಮುಕ್ತಿನಾಗ ದೇವಸ್ಥಾನಕ್ಕೆ ಹೋಗ್ಬೋದು. ಇಲ್ಲೂ ಕೂಡ ಪ್ರತಿಯೊಂದು ಪೂಜೆ ಕೂಡ ಮಾಡ್ತಾರೆ. ಯಾರಾದರೂ ಮಾಡಿಸ್ಕೋಬೇಕಂತಂದರೆ ಖಂಡಿತ ಹೋಗ್ಬಿಟ್ಟು ಭೇಟಿ ಕೊಡ್ಬೋದು. ಈ ದೇವಸ್ಥಾನ 1990 ಸುಬ್ರಹ್ಮಣ್ಯ ಶಾಸ್ತ್ರಿ ಪ್ರೊಫೆಸರ್ ಇವರು ಈ ದೇವಸ್ಥಾನನ ಕಟ್ಟಿಸ್ತಾರೆ. ಇವರು ಹೀಗೆ ಒಂದ್ಸಲ ಫ್ರೆಂಡ್ ಅವ್ರದ್ದು ಜಮೀನಿಗೆ ಭೇಟಿ ಕೊಟ್ಟಾಗ ಅಲ್ಲಿ ಇವ್ರಿಗೆ 16 ಅಡಿ ಹಾವು ಕಾಣಿಸ್ಕೊಳ್ಳುತ್ತಂತೆ. ಆಮೇಲೆ ಮತ್ತೆ ಅವರು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಅವರು ಮಂತ್ಲಿ ಹೋಗ್ತಿರ್ತಾರಂತೆ. ಆವಾಗ ಮತ್ತೆ ಅವ್ರಿಗೆ ನೈಟ್ ಟೈಮ್ ಕನಸಲ್ಲಿ ಬಂದು ನನಗೆ ಈ ಥರ ದೇವಸ್ಥಾನ ಕಟ್ಟಿಸ್ಬೇಕು ಅಂತ ಕೇಳಿದಾಗ ಇವರು ಆ ದೇವಸ್ಥಾನನ ಕಟ್ಟಿಸ್ತಾರೆ. ಮುಂಚೆ ಅದನ್ನು ಜುಂಜಪ್ಪನ ಬಯಲು ಅಂತ ಕರೀತಿದ್ರಂತೆ, ಯಾಕಂದರೆ ಹಾವು ಹೆಸರು ಜುಂಜಪ್ಪ ಅಂತೆ, ಅದು ಇವಾಗಲೂ ಇದೆ ಅಂತ ಹೇಳ್ತಾರೆ. ಸೊ ಆ ಜುಂಜಪ್ಪನ ಬಯಲಿನ ಹತ್ರ ತೊಗೊಂಡು ಇವರು ಆ ಪ್ಲೇಸ್ನ ಇವರು ಅಲ್ಲಿ ಈ ದೇವಸ್ಥಾನನ ಕಟ್ಟಿಸ್ತಾರೆ. ಇಲ್ಲಿ 16 ಅಡಿ ಎತ್ತರದ ನಾಗರ ವಿಗ್ರಹ ಇದೆ, ಅದು ಕೃಷ್ಣ ಶಿಲೆಯಲ್ಲಿ ನಿರ್ಮಿಸಲಾಗಿದೆ ಈ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟಾಗ ಫಸ್ಟ್ ಆ್ಯಕ್ಚುಲಿ ಆದಿನಾಗಾಗ ಹೋಗಬೇಕು, ಅದಾದಮೇಲೆ ಮುಕ್ತಿನಾಗಾಗ ಹೋಗಬೇಕು. ನಮಗೆ ಗೊತ್ತಿರಲಿಲ್ಲ, ನಾವು ಫಸ್ಟೇ ಮುಕ್ತಿನಾಗಾಗ ಹೋಗಿದ್ವಿ. ಸೊ ಆದಿನಾಗಾಗ ಹೋದರೆ ಅಲ್ಲಿ 11 ರೂಪಾಯಿ ಮತ್ತು ಬೆಳ್ಳಿನಾಗ ಅಂತ ಕೊಡ್ತಾರೆ, ಅದನ್ನು ಯಾರು ಬೇಕಾದರೂ ತೊಗೋಬೋದು. ತಗೊಂಡು 9 ಮಂಗಳವಾರ 9 ಪ್ರದಕ್ಷಿಣೆ ಹಾಕಿ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಓಂ ಶ್ರೀ ಮುಕ್ತಿನಾಗಾಯ ನಮಃ ಅಂತ ಬೇಡ್ಕೊಂಡ್ರೆ ಅವ್ರು ಏನೇ ಅಂದ್ಕೊಂಡಿದ್ರು ಅದು ಈಡೇರುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಯಾರಾದರೂ ಬೇಕಿದ್ರೆ ಮಾಡಿ, ನಾವು ಅದನ್ನು ಆ್ಯಕ್ಚುಲಿ ಮಾಡಿಲ್ಲ. ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತಂದರೆ ಸರ್ಪ ಸಂಸ್ಕಾರ, ಆಶ್ಲೇಷ ಬಲಿ, ನಾಗಪ್ರತಿಷ್ಠೆ, ಕುಜ, ಶನಿಶಾಂತಿ ಇದೆಲ್ಲ ಕೂಡ ಇಲ್ಲಿ ಮಾಡ್ತಾರೆ. ನೀವು ಬಂದು ಇಲ್ಲಿರೋ ಅವ್ರನ್ನ ವಿಚಾರಿಸ್ಬಿಟ್ಟು ನಿಮ್ಗೆ ಯಾವಾಗ ಬೇಕು ಅವಾಗ ಬಂದು ಮಾಡಿಸ್ಕೋಬೋದು. ತುಂಬ ಚೆನ್ನಾಗಿದೆ ಪ್ಲೇಸು. ಇಲ್ಲಿ ಪಟಾಳಮ್ಮ ಮತ್ತು ಕಾಲಭೈರುವ ಇನ್ನೊಂದೆರಡು ದೇವಸ್ಥಾನಗಳಿದೆ. ಪ್ಲೇಸ್ ತುಂಬ ಚೆನ್ನಾಗಿದೆ. ನಾವು ಅಲ್ಲಿ ದರ್ಶನ ಮುಗಿಸ್ಕೊಂಡು ಅಲ್ಲೇ ನಿಯರ್ ಬೈ ಸಾಯಿಬಾಬಾ ದೇವಸ್ಥಾನ ಇದೆ, ಅದು ಹುಣಸೆ ಮರದ ಪಾಳ್ಯ ಅಂತ. ಇನ್ನೂ ಟೈಮ್ ಇತ್ತಲ್ಲ ಅಂತ ನಾವು ಅಲ್ಲಿ ಓದಿ ಓಪನ್ ಇದ್ದರೆ ಹೋಗೋಣ ಅಂತ. ಅದು ನನ್ನ ಫೇವ್ರೇಟ್ ಪ್ಲೇಸ್ ಆ್ಯಕ್ಚುಲಿ. ನಾನು ಕೆಂಗೇರಿನಲ್ಲಿ BGS ವರ್ಕ್ ಮಾಡಬೇಕಾದ್ರೆ ಕೆಂಗೇರಿ ಹತ್ರ ಇರೋದು ಹುಣಸೆ ಮರದ ಪಾಳ್ಯದ ಹತ್ರ ಇರೋ ಸಾಯಿಬಾಬಾ ದೇವಸ್ಥಾನಕ್ಕೆ ತುಂಬ ಸಲ ಬರ್ತಾ ಇದೆ. ಬೇಜಾರಾದಾಗೆಲ್ಲ ಆಲ್ಮೋಸ್ಟ್ ನಾನು ಅಲ್ಲಿ ಹೋಗ್ತಾನೆ ಇದ್ದೆ. ಸಾಯಿಬಾಬಾ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಪ್ರತಿಯೊಬ್ಬರಿಗೂ ಇಷ್ಟ, ಎಸ್ಪೆಷಲಿ ಸ್ಟೂಡೆಂಟ್ಸ್ಗಂತೂ ಸಿಕ್ಕಾಪಟ್ಟೆ ಇಷ್ಟ. ಇಲ್ಲಿ ಮುಂಚೆ ಏನಪ್ಪ ಅಂತಂದರೆ ಆ ಸಾಯಿಬಾಬಾ ದೇವಸ್ಥಾನ ದಾರ ಕೊಡ್ತಿದ್ರು, ಅಲ್ಲಿ ತೊಗೊಂಡ್ಬಂದು ಏನಾದ್ರು ಅಂದ್ಕೊಂಡು ಇಲ್ಲಿ ಕಟ್ಟಿದ್ರೆ ಈಡೇರುತ್ತೆ ಅಂತ ಅಂತಾಯಿದ್ರು. ಒಂದೊಂದು ಕೇಳ್ಕೊಂಡಿರೋದು ಈಡೇರಿದೆ. ಇವಾಗ ಆ್ಯಕ್ಚುಲಿ ಕೊಡ್ತಾ ಇಲ್ಲ, ಮುಂಚೆ ಆ ಥರ ಮಾಡ್ತಾಯಿದ್ರು. ತುಂಬ ಪೀಸ್ಫುಲ್ ಅನಿಸುತ್ತೆ ಇಲ್ಲಿ ಹೋದ್ರೆ, ನನಗೇನೋ ಒಂಥರ ಖುಷಿ. ನೀವು ಕೂಡ ಹೋಗ್ಬೋದು, ನಿಯರ್ ಬೈ ಇದೆ ಹುಣಸೆ ಮರದ ಪಾಳ್ಯ ಅಂತ. ಸಂಜೆ ನಾವು ಹೋದಾಗ ಆರತಿ ಮಾಡ್ತಾಯಿದ್ರು ಬಾಬಾಗೆ. ನನ್ನ ಮಗ ಗಲಾಟೆ ಮಾಡ್ತಾನೆ ಅಂತ ನಾನು ಹೊರಗೆ ಇದ್ದೆ, ಅಳ್ತಾ ಇದ್ದ ಅಂತೇಳಿ. ಆಮೇಲೆ ಪೂಜೆ ಎಲ್ಲ ಮುಗಿದ್ಮೇಲೆ ಹೋದೆ ಒಳಗೆ, ದರ್ಶನ ಮಾಡಿದೆ. ತುಂಬ ಚೆನ್ನಾಗಿದೆ ಈ ಬಾಬಾ ದೇವಸ್ಥಾನದ ಬಗ್ಗೆ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಮತ್ತೆ ಯಾವಾಗಾದ್ರೂ ಹೋದಾಗ ನಾನು ವ್ಲಾಗ್ ಮಾಡ್ತೀನಿ ಸಪ್ರೇಟಾಗಿ. ಈ ದೇವಸ್ಥಾನದಲ್ಲಿ ಮೆಡಿಟೇಷನ್ ಮಾಡೋದಕ್ಕೆ ಅಂತ ಒಂದು ಪ್ಲೇಸ್ ಇದೆ. ಅಲ್ಲಿ ಆ್ಯಕ್ಚುಲಿ ಸ್ಟೂಡೆಂಟ್ಸ್ ಎಲ್ಲ ಯಾರು ಬೇಕಾದರೂ ಸರಿ ಬಂದು ಬುಕ್ಕಲ್ಲಿ ಓಂ ಶ್ರೀ ಸಾಯಿನಾಥಯ್ಯ ನಮಃ ಅಂತ ಬರೆದು, ಅವ್ರಿಗೆ ಎಸ್ಸಲಾಗುತ್ತೆ ಅಸಲ ಬರೆದು, ಆ ಬುಕ್ಸ್ನ ಕಂಪ್ಲೀಟ್ ಆಗೋ ತನಕ ಬರೆದು ಇಡ್ತಾಯಿದ್ರು. ನೋಡಿ, ಇದೆ ಮೆಡಿಟೇಷನ್ ಮಾಡೋ ಪ್ಲೇಸು. ಇದು ನನ್ನ ಫೇವ್ರೇಟ್ ಪ್ಲೇಸ್ ಆ್ಯಕ್ಚುಲಿ. ನಂಗೆ ಬೇಜಾರಾದಾಗೆಲ್ಲ ಇಲ್ಲಿ ಹೋಗ್ತಿದ್ದೆ ನಾನು. ಇಲ್ಲಿ ಆ್ಯಕ್ಚುಲಿ ಬಾಬಾ ಕೂತ್ಕೋತಾ ಇದ್ರಲ್ಲ, ಆ ಒಂದು ಸ್ಟೋನು ತೊಗೊಂಬಂದು ಇಲ್ಲಿಟ್ಟಿದ್ದಾರೆ. ಶಿರಡಿ ಬಿಟ್ಟರೆ ನೆಕ್ಸ್ಟ್ ಇದೇ ಫೇಮಸ್ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಬುಕ್ಕೆಲ್ಲ ಅಲ್ಲಿಟ್ಟಿದ್ದಾರೆ ಬಾಬಾ ಹತ್ರ. ಈ ಪ್ಲೇಸು. ನೆಕ್ಸ್ಟ್ ಅಲ್ಲಿ ಧೂನಿ ಉರಿತಾನೇ ಇರುತ್ತೆ, ಅದು ಧೂನಿ ಇದೆ ಬಾಬಾದು. ಅಲ್ಲಿ ಯಾವಾಗಲೂ ಅದು ಆರಲ್ಲ, ಅದು ಕಿಡಿ ಯಾವಾಗಲೂ ಉರಿತಾನೇ ಇರುತ್ತೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಮತ್ತೆ ಸಿಗ್ತೀನಿ. ಬಾಯ್.